ನೋಡಿ ಇನ್ನು ಸಿದ್ದರಾಮಯ್ಯನವರ ವಿರುದ್ಧ ಈಗಾಗಲೇ ಮಾಜಿ ಸಿಎಂ ಯಡಿಯೂರಪ್ಪನವರು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಬಾಯಿ ಮುಚ್ಚಿಕೊಂಡು ಸ್ವಲ್ಪ ಸುಮ್ಮನೆ ಇರಿ ಮುಂದಿನ ಅಧಿವೇಶನದಲ್ಲಿ ನಿಮ್ಮ ಹಗರಣ ಏನು ಅನ್ನೋದನ್ನ ನಾವು ಬಯಲುಗಿಳಿತೇವೆ ನಿಮ್ಮನ್ನ ಎಲ್ಲಿ ನಿಲ್ಲಿಸಬೇಕು ಅಲ್ಲಿ ನಿಲ್ಲಿಸ್ತೇವೆ ವೇಟ್ ಮಾಡಿ ಅಂತ ಹೇಳಿ ರಾಜಾಹುಲಿ ವಾರ್ನಿಂಗ್ ಕೊಟ್ಟಿದ್ದಾರೆ ದುಬಾರಿ ವಾಚು ಯಾರು ಕೊಟ್ರು ನಿಮಗೆ ಯಾಕೆ ಕೊಟ್ರು ಹೇಳಿ ರೇಡೋ ಹೆಸರಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅದನ್ನ ಮಾರ್ಕೊಂಡ್ರಿ ಬಚ್ಚಾ ರಾಹುಲ್ ಗಾಂಧಿ ಮೋದಿ ಬಗ್ಗೆ ಮಾತನಾಡ್ತಾನೆ ಅಂತ ಹೇಳಿ ರಾಯಚೂರಿನಲ್ಲಿ ರಾಜಾಹುಲಿ ಬೊಬ್ಬಿರ್ದಿದ್ದಾರೆ ಇವತ್ತು ಒಂದು ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ದಯಮಾಡಿ ಗಮನಿಸಿ ವಿಧಾನಸಭೆಯ ಮಾಜಿ ಅಧ್ಯಕ್ಷರು ರಮೇಶ್ ಕುಮಾರ್ ಅವರು ಇತ್ತೀಚೆಗೆ ಕಾಂಗ್ರೆಸ್ ನಾಯಕರು ಗಾಂಧಿ ಕುಟುಂಬದವರು ಅವರ ಹೆಸರನ್ನು ಹೇಳಿಕೊಂಡು ಮೂರು ನಾಲ್ಕು ತಲೆಮಾರುಗಳಿಗೆ ಆಗುವಷ್ಟು ಸಂಪತ್ತನ್ನು ಅಕ್ರಮವಾಗಿ ಗಳಿಸಿದ್ದೇವೆ ಅವರ ಋಣವನ್ನು ತೀರಿಸಬೇಕು ಅನ್ನೋ ಮಾತನ್ನ ಮಾನ್ಯ ವಿಧಾನಸಭೆಯ ಹಿಂದಿನ ಅಧ್ಯಕ್ಷ ಆದಂತ ರಮೇಶ್ ಕುಮಾರ್ ಅವರು ಹೇಳಿದ್ದಾರೆ ಅಂದ್ರೆ ಅರ್ಥ ಏನು ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡುವಂತ ಹಗಲು ದರೋಡೆಯಲ್ಲಿ ನೀವು ನಿರತರಾಗಿದ್ದೀರಿ ಅನ್ನೋದನ್ನ ನೀವೇ ಹೇಳ್ಕೊಂಡಿದ್ದೀರಾ ರಮೇಶ್ ಕುಮಾರ್ ಹೇಳಿದ ಮಾತಿಗೆ ಪಾದಯಾತ್ರೆ ಮಾಡುತ್ತಿರೋ ರಾಹುಲ್ ಗಾಂಧಿ ಅನ್ನೋದನ್ನ ವಿರೋಧ ಮಾಡಿಲ್ಲ ಸೋನಿಯಾ ಗಾಂಧಿ ಅನ್ನೋದನ್ನ ವಿರೋಧ ಮಾಡಿಲ್ಲ